ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ನಿಮಗೆ ಗೊತ್ತಾ, ಒಂದು ಸ್ಟಡಿ ಪ್ರಕಾರ ಮಹಿಳೆಯರಿಗಿಂತ ಪುರುಷರೇ ಹೆಚ್ಚಾಗಿ ಮರೆತು ಹೋಗ್ತಿರ್ತಾರಂತೆ. ಇದಕ್ಕೆ ಕಾರಣ, ಪುರುಷರ ಬ್ರೈನ್ನಲ್ಲಿ ಇರುವ ಹಿಪೋಕ್ಯಾಂಪಸ್ನ ಪ್ರಮಾಣ ಮಹಿಳೆಯರಿಗೆ ಹೋಲಿಸಿದರೆ ಬೇಗನೆ ಪುರುಷರಲ್ಲಿ ಕಡಿಮೆ ಆಗೋಗುತ್ತದೆ. ಹಿಪೋಕ್ಯಾಂಪಸ್ ಎನ್ನುವುದು ನಮ್ಮ ಬ್ರೈನ್ನಲ್ಲಿ ಮೆಮೊರಿನ ಸ್ಟೋರ್ ಮಾಡುವುದಕ್ಕೆ ಸಹಾಯಕವಾಗುತ್ತದೆ. ನಂಬರ್ 2, ಈತನ ಹೆಸರು ಕೆವಿನ್ ಬ್ರಿಕ್ಸ್. ಈತ ಸುಮಾರು 200 ಮಂದಿಯನ್ನು ಸೂಸೈಡ್ ಮಾಡಿಕೊಳ್ಳದಂತೆ ಕಾಪಾಡಿದ್ದಾನೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಗೋಲ್ಡನ್ ಗೇಟ್ ಬ್ರಿಡ್ಜ್ ಸೂಸೈಡ್ ಮಾಡಿಕೊಳ್ಳೋಕೆ ಫೇಮಸ್ ಪ್ಲೇಸ್. ಈತ ಅಲ್ಲಿ ಹೈವೇ ಪೆಟ್ರೋಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಸೂಸೈಡ್ ಮಾಡಿಕೊಳ್ಳುವುದಕ್ಕೆ ಬರುವವರನ್ನು ಆತನ ಮಾತುಗಳಿಂದ ಮೋಟಿವೇಟ್ ಮಾಡಿ ಜೀವನದ ಮೇಲೆ ಆಸೆ ಬರುವ ಹಾಗೆ ಮಾಡುತ್ತಿದ್ದರಂತೆ. ಈತನಿಗೆ ಗಾರ್ಡಿಯನ್ ಆಫ್ ದಿ ಗೋಲ್ಡನ್ ಗೇಟ್ ಎಂದು ಕೂಡ ಕರೆಯುತ್ತಾರೆ. 2013 ವರ್ಷದಲ್ಲಿ ಈತನು ತನ್ನ ಜಾಬ್ನಿಂದ ರಿಟೈರ್ಮೆಂಟ್ ತೆಗೆದುಕೊಂಡು ಸೂಸೈಡ್ ಪ್ರಿವೆನ್ಷನ್ ಬಗ್ಗೆ ಮತ್ತು ಮೆಂಟಲ್ ಇಲ್ನೆಸ್ ಬಗ್ಗೆ ಸಂಬಂಧಿಸಿದ ಟ್ರೈನಿಂಗ್ನ ನೀಡುತ್ತಿದ್ದಾರೆ. ನಂಬರ್ 3, ಒಂದು ರಿಸರ್ಚ್ ಪ್ರಕಾರ ಪವರ್ ನ್ಯಾಪ್ಸ್ ಹೆಚ್ಚಾಗಿ ತೆಗೆದುಕೊಳ್ಳುವವರು ಸಾಧಾರಣ ಮನುಷ್ಯರಿಗೆ ಹೋಲಿಸಿದರೆ ಇನ್ನಷ್ಟು ಕ್ರಿಯೇಟಿವ್ ಆಗಿ ಮತ್ತು ಫೋಕಸ್ಡ್ ಆಗಿ ಇರುತ್ತಾರಂತೆ. ಅಷ್ಟೇ ಅಲ್ಲದೆ ಇವರಿಗೆ ಹಾರ್ಟ್ ಅಟ್ಯಾಕ್ ಬರುವ ಅವಕಾಶ ಕಡಿಮೆ ಇರುತ್ತದೆ. ಆದ್ದರಿಂದ ನೀವು ಕೂಡ ಪವರ್ ನ್ಯಾಪ್ನ ತೆಗೆದುಕೊಳ್ಳಬಹುದು. ಹಾಗಂತ ಹೆಚ್ಚಾಗಿ ತೆಗೆದುಕೊಂಡಿದ್ದೇ ಆದರೆ ರಾತ್ರಿ ಸಮಯ ನಿದ್ದೆ ಬಾರದೇ ಇರುವ ಸಮಸ್ಯೆ ಕೂಡ ಎದುರಾಗುತ್ತದೆ. ನಂಬರ್ 4, ಪ್ರಪಂಚದಲ್ಲಿಯೇ ದ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್ ಯಾವುದೋ ಗೊತ್ತಾ? 16. ಯಾಕೆಂದರೆ ಪ್ರಪಂಚದಾದ್ಯಂತ ಲಾಟರೀಸ್ಗಳಲ್ಲಿ ಈ ನಂಬರ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ 191 ಬಾರಿ ಬಂದಿದೆಯಂತೆ. ಮತ್ತು ಎಲ್ಲದಕ್ಕಿಂತಲೂ ಮೋಸ್ಟ್ ಅನ್ಲಿಕಿಯೆಸ್ಟ್ ನಂಬರ್ ಯಾವುದು ಅಂದರೆ 18. ಇದು ಕೇವಲ 4 ಬಾರಿ ಮಾತ್ರವೇ ಬಂದಿದೆಯಂತೆ. ನಂಬರ್ 5, ಈ ಫೋಟೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯ ಹೆಸರು ಜಾನ್ ಬ್ರೋವರ್ ಮಿನೋಚ್. ಈತ ಪ್ರಪಂಚದಲ್ಲಿಯೇ ಅತ್ಯಂತ ತೂಕವುಳ್ಳ ವ್ಯಕ್ತಿಯಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಇಷ್ಟಕ್ಕೂ ಈತನ ತೂಕ ಎಷ್ಟಿರುತ್ತಿತ್ತು ಗೊತ್ತಾ? ಸುಮಾರು 635 ಕೆಜಿಗಳು. ಈತನಿಗೆ 12 ವರ್ಷ ವಯಸ್ಸಿನಲ್ಲಿಯೇ ಸುಮಾರು 133 ಕೆಜಿ ತೂಕ ಇದ್ದನು. ಮತ್ತು ಈತನಿಗೆ 22 ವರ್ಷ ವಯಸ್ಸಿಗೆ ಬರುವಷ್ಟರಲ್ಲಿ ಅದು 230 ಕೆಜಿಗಳಾಗಿ ದಾಖಲಾಗುತ್ತದೆ. ಆಶ್ಚರ್ಯಕರವಾದ ವಿಷಯ ಏನು ಅಂದರೆ, ಆತ 36 ವರ್ಷ ವಯಸ್ಸಿನಲ್ಲಿ ಗಾರ್ಡಿಯಾಕ್ ಮತ್ತು ರೆಸ್ಪಿರೇಟರಿ ಫೈಲ್ಯೂರ್ ಬರುವವರೆಗೂ ತೂಕ ಹೆಚ್ಚಾಗುತ್ತಲೇ ಇರುತ್ತಾನೆ. ಈತ ಇಷ್ಟೊಂದು ಹೆಚ್ಚಾಗಿ ತೂಕ ಹೆಚ್ಚಾಗಲು ಕಾರಣ ಜನರಲೈಸ್ಡ್ ಎಡಿಮಾ. ಈ ಕಂಡೀಷನಿಂದ ಬಳಲುತ್ತಿರುವವರಿಗೆ ಬಾಡಿಯಲ್ಲಿ ವಾಟರ್ ಅಲ್ಯುಮಿಲೇಷನ್ ಅಧಿಕವಾಗಿ ನಡೆಯುತ್ತೆ. ಡಾಕ್ಟರ್ಗಳು ಹೇಳಿದ ಪ್ರಕಾರ ಈತನ ಒಟ್ಟು ತೂಕದಲ್ಲಿ ಸುಮಾರು 400 ಕೆಜಿಗಳವರೆಗೂ ಫ್ಲೂಯಿಡ್ಸ್ ಇದ್ದಾವಂತೆ. ನಂಬರ್ 6, ನಮ್ಮ ಭಾರತದ ರಾಜಧಾನಿಯಾದ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಎಷ್ಟೊಂದು ಜಾಸ್ತಿಯಾಗಿದೆ ಎಂದು ಹೇಳುವ ಅಗತ್ಯವಿಲ್ಲ. ನಿಮಗೆ ಗೊತ್ತಾ, ಈ 21ನೇ ಶತಮಾನದಲ್ಲಿ ಮಾನವರು ಮಾಡಿದ ಕೆಲಸಗಳ ಪ್ರಭಾವ ಎಷ್ಟೊಂದು ಆಗಿದೆ ಅಂದರೆ, ಕೊನೆಗೆ ಉಸಿರಾಡುವುದಕ್ಕೆ ಸ್ವಚ್ಛವಾದ ಗಾಳಿಯನ್ನು ಕೂಡ ನಾವು ಹಣ ಕೊಟ್ಟು ಖರೀದಿಸುವ ಹಂತಕ್ಕೆ ಕ್ಷೀಣಿಸಿದ್ದೀವಿ. ಹೌದು, ನೀವು ಕೇಳಿದ್ದು ನಿಜಾನೇ. ನಮಗೆ ಫ್ರೀಯಾಗಿ ಸಿಗುವ ನೀರನ್ನು ಕೂಡ ಆಲ್ರೆಡಿ ಹಣ ಕೊಟ್ಟು ಪಡೆಯುವಂತಹ ಪರಿಸ್ಥಿತಿಯನ್ನು ಯಾವತ್ತೋ ನಾವು ದಾಟಿಬಿಟ್ಟಿದ್ದೀವಿ. ಈಗ ಕೊನೆಗೆ ಗಾಳಿಯನ್ನು ಕೂಡ ದುಡ್ಡು ಕೊಟ್ಟು ಕೊಂಡಿಕೊಳ್ಳಬೇಕು. ಆಲ್ರೆಡಿ ಡೆಲ್ಲಿಯಲ್ಲಿನ ಪ್ರಜೆಗಳು ಅಲ್ಲಿ ಕಲುಷಿತವಾದ ಗಾಳಿಯನ್ನು ಉಸಿರಾಡಲು ಆಗದೆ ಪ್ಯೂರ್ ಏರನ್ನು ಕೊಂಡುಕೊಳ್ತಿದ್ದಾರೆ. ಇಂದಿಗೇನೆ ಅನೇಕ ಕಂಪನಿಗಳು ಬಾಟಲ್ನಲ್ಲಿ ಫ್ರೆಶ್ ಏರ್ನ ಮಾರುತ್ತಿದ್ದಾರೆ. ಇಂತಹವನ್ನು ಕೇಳಿದಾಗ ಡೆವಲಪ್ಮೆಂಟ್ ಹೆಸರಿನಲ್ಲಿ ಮಾನವನು ಅಭಿವೃದ್ಧಿ ಹೊಂದುತ್ತಿದ್ದಾನ ಅಥವಾ ಇನ್ನೂ ಕ್ಷೀಣಿಸುತ್ತಿದ್ದಾನ ಎನ್ನುವುದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟು ಬಿಡ್ತಿದ್ದೀನಿ. ನಂಬರ್ 7, ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಬೆಲೆಗೆ ಮಾರಲ್ಪಟ್ಟ ಕಾರಾಗಿ ಬುಗಾಟಿ ಲವೈಟರ್ ನಾಯರ್ ಮೊದಲ ಸ್ಥಾನವನ್ನು ದಕ್ಕಿಸಿಕೊಂಡಿದೆ. ಸುಮಾರು 19 ಮಿಲಿಯನ್ ಡಾಲರ್ಗಳಿಗೆ ಖರೀದಿಸಿದ್ದಾರೆಂದು ಬಹಿರಂಗಪಡಿಸುತ್ತಾರೆ. ಇಂಡಿಯನ್ ಕರೆನ್ಸಿಯಲ್ಲಿ ಇದು ಸುಮಾರು 136 ಕೋಟಿಗಿಂತಲೂ ಹೆಚ್ಚೇನೆ. ಇದರ ಮೂಲ ಬೆಲೆ 89 ಕೋಟಿನೇ ಆದರೂ ಇದನ್ನು ಖರೀದಿಸಿದ ಕಸ್ಟಮರ್ ಹಲವು ಲಕ್ಸುರೀಸ್ಗೋಸ್ಕರ ಮತ್ತು ಟ್ಯಾಕ್ಸ್ ಪರವಾಗಿ ಹೆಚ್ಚುವರಿಯಾಗಿ 247 ಕೋಟಿಗಳನ್ನು ವ್ಯಯಿಸುತ್ತಾನೆ. ಇದರ ನಂತರದ ಸ್ಥಾನದಲ್ಲಿ ಸುಮಾರು 93 ಕೋಟಿ ಬೆಲೆಯಲ್ಲಿ ರೋಲ್ಸ್ ರಾಯ್ಸ್ ಸ್ವೆಪ್ಟೈಲ್ ಇದೆ. ನಂಬರ್ 8, ಈ ಫೋಟೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯ ಹೆಸರು ಸ್ಯಾನ್ ಲ್ಯಾರ್ಕಿನ್. ಈತ ಹೃದಯ ಇಲ್ಲದೇನೆ 555 ದಿನ ಬದುಕುತ್ತಾನೆ. ಹೌದು, ನೀವು ಕೇಳಿದ್ದು ನಿಜ. ಈತನು ಹರ್ಟ್ ಟ್ರಾನ್ಸ್ಪರೆಂಟ್ ಸರ್ಜರಿ ಮಾಡಿಸಿಕೊಳ್ಳುವುದಕ್ಕೆ ಮ್ಯಾಚಿಂಗ್ ಡಾನರ್ಗೋಸ್ಕರ ಅಷ್ಟೊಂದು ದಿವಸ ಕಾಯಬೇಕಾಗಿ ಇರುತ್ತೆ. ಇನ್ನು ಈತ ಅಷ್ಟು ದಿವಸ ಹೃದಯ ಇಲ್ಲದೇನೆ ಹೇಗೆ ಬದುಕುತ್ತಾನೆ ಅಂದರೆ, ಒಂದು ಆರ್ಟಿಫಿಷಿಯಲ್ ಹರ್ಟ್ ಡಿವೈಸ್ ಸಹಾಯದಿಂದ ಅಷ್ಟು ದಿನ ಬದುಕುತ್ತಾನೆ. ನಂಬರ್ 9, ಏಪ್ರಿಲ್ 2, 2011, ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಜೀವನದಲ್ಲಿ ಮರೆತು ಹೋಗದ ದಿನ. ಸುಮಾರು 28 ವರ್ಷಗಳ ನಂತರ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತದೆ. 11 ಬಾಲ್ಗಳಲ್ಲಿ 4 ರನ್ ಹೊಡೆಯಬೇಕಿದ್ದಾಗ ಧೋನಿ ಬ್ಯಾಟ್ನಿಂದ ಹೊಡೆದ ಸಿಕ್ಸರ್, ಬ್ಯಾಕ್ಗ್ರೌಂಡ್ನಲ್ಲಿ ರವಿಶಾಸ್ತ್ರಿ ಕಾಮೆಂಟ್ರಿ. ಕ್ರಿಕೆಟ್ ಫ್ಯಾನ್ಸ್ ಮತ್ತೆ ನೋಡಬೇಕೆನಿಸುವ ಸೀನ್ ಅದು. ಆದರೆ ಈಗ ಹೇಳಿಕೊಳ್ಳುವ ಫ್ಯಾಕ್ಟ್ಗೆ ಇದಕ್ಕೆ ಸಂಬಂಧ ಏನು ಅಂತೀರಾ? ಖಂಡಿತ ಇದೆ. ಅದೇನೆಂದರೆ, ಧೋನಿ ಫೈನಲ್ನಲ್ಲಿ ಸಿಕ್ಸರ್ ಹೊಡೆದ ಬ್ಯಾಟನ್ನು ತನ್ನ ಹೆಂಡತಿಯ ಚಾರಿಟೇಬಲ್ ಟ್ರಸ್ಟ್ ಆದಂತಹ ಸಾಕ್ಷಿ
ಫೌಂಡೇಶನ್ನವರು ಲಂಡನ್ನಲ್ಲಿ ಆಕ್ಷನ್ಗೆ ಇಟ್ಟಾಗ ಸುಮಾರು 72 ಲಕ್ಷಗಳಿಗೆ ಮಾರಲ್ಪಡುತ್ತದೆ. ಇದನ್ನು ಆರ್ ಕೆ ಗ್ಲೋಬಲ್ ಎನ್ನುವ ಕಂಪನಿ ಖರೀದಿಸುತ್ತದೆ. ಅತ್ಯಂತ ಹೆಚ್ಚು ಬೆಲೆಗೆ ಮಾರಲ್ಪಟ್ಟ ಬ್ಯಾಟ್ ಆಗಿ ಇದಕ್ಕೆ ರೆಕಾರ್ಡ್ ಕೂಡ ಇದೆ. ನಂಬರ್ 10, ಅಮೆರಿಕಾದಲ್ಲಿ 1778 ಬ್ಯಾಂಕ್ ಆಫ್ ಫಿಲಾಡೆಲ್ಫಿಯಾದಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ರಾಬರಿ ನಡೆಯುತ್ತೆ. ಆದರೆ ಆ ರಾಬರಿಗೆ ಸಂಬಂಧಿಸಿ ಕಳ್ಳ ಯಾವುದೇ ರೀತಿಯ ಕ್ಲೂಸ್ ನೀಡದೆ ತುಂಬ ಎಚ್ಚರಿಕೆ ವಹಿಸಿರ್ತಾನೆ. ಇದರಿಂದ ಪೊಲೀಸರು ಆ ಬ್ಯಾಂಕಿಗೆ ಲಾಕರ್ಸ್ ತಯಾರಿಸಿದ ವ್ಯಕ್ತಿಯನ್ನು ಪ್ರಧಾನ ಶಂಕಿತನಾಗಿ ಗುರುತಿಸಿ ಅರೆಸ್ಟ್ ಮಾಡುತ್ತಾರೆ. ಆದರೆ 1 ವರ್ಷದ ನಂತರ ಅದೇ ಬ್ಯಾಂಕಿನಲ್ಲಿ ಐಸಾಕ್ ಡೇವಿಸ್ ಎಂಬಾತ ಬ್ಯಾಂಕ್ನಲ್ಲಿ ಅಧಿಕ ಮೊತ್ತದಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ್ದರಿಂದ ಅನುಮಾನ ಬಂದು ಆತನನ್ನು ವಿಚಾರಣೆ ನಡೆಸಿದಾಗ ಕಳ್ಳತನ ಮಾಡಿದ್ದು ಈತನೇ ಎಂದು ಗೊತ್ತಾಗುತ್ತದೆ. ಯಾವ ಬ್ಯಾಂಕಿನಲ್ಲಿ ಆದರೆ ಕಳ್ಳತನ ಮಾಡಿದ್ನೋ ಅದೇ ಬ್ಯಾಂಕಿನಲ್ಲಿ ಮತ್ತೆ ಈತನು ಹಣವನ್ನು ಡೆಪಾಸಿಟ್ ಮಾಡಿರುವುದು ಆಶ್ಚರ್ಯಕ್ಕೆ ಗುರಿಯಾಗಿಸುತ್ತದೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಿಮಗೆ ಗೊತ್ತಿರದ ಟಾಪ್ 10 ಇಂಟ್ರೆಸ್ಟಿಂಗ್ ಹೌದಾ ಹುಲಿಯಾ ಎನ್ನುವಂತಹ ಫ್ಯಾಕ್ಟ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ಆಸಕ್ತಿಕರ ಮಾಹಿತಿಗಾಗಿ ಅನಿಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.